ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮ್ಮದು KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗಿತ್ತು. ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೀಜರ್ ಬಂದುಬಿಟ್ಟು ಫೀಸ್ ಕಟ್ಟೋದು ಮತ್ತು ಕಾಲೇಜ್ ಅಡ್ಮಿಷನ್ ಆಗಿಬಿಟ್ಟು ಡೇಟ್ ಬಂದುಬಿಟ್ಟು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬರ್ ಬಗ್ಗೆ ವಿಡಿಯೋ ಚಾನಲ್ ಲೈಕ್ನ ಮಾಡಿ. ನಿಮ್ಮದು 2021 ಇಂಜಿನಿಯರಿಂಗ್ ಟೆಕ್ನಾಲಜಿ ಆರ್ಕಿಟೆಕ್ಚರ್ ಹಾಗೂ ಕೃಷಿ ವಿಜ್ಞಾನ ಫಾರ್ಮಸಿ ಪಶುಸಂಗೋಪನೆ ಬಿ ಫಾರ್ಮ್ ನ್ಯಾಚುರೋಪತಿ ಮತ್ತು ಯೋಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ನಿಮಗೆ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ನಿಮ್ಮದು ಫೀಸ್ನ ಪೇಮೆಂಟ್ ಮಾಡೋದು ಮತ್ತು ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡೋದು ಬಂದುಬಿಟ್ಟು ಕೊನೆ ದಿನಕ್ಕೆ ಬಂದುಬಿಟ್ಟು ಇದೇ 2021 ಆಗಿರ್ತದೆ. ನೀವು ಮುಂಚೆ ಏನಾದರೂ ಫೀಸ್ ಕಟ್ಟಿದ್ರೆ ಅದು ಕೂಡ ಇದರಲ್ಲಿ ಅಡ್ಜಸ್ಟ್ ಕನ್ಸಿಡರ್ ಮಾಡ್ತಾರೆ. ಮುಂಚೆ ಕೂಡ ಫೀಸ್ ಕಟ್ಟಿದ್ದೀರಿ ಅಂಕ ಕೆಲವೊಂದು ವಿದ್ಯಾರ್ಥಿಗಳು ಅವರು ಕನ್ಸಿಡರ್ ಮಾಡ್ತಾರೆ. ಇನ್ನೂ ಯಾರು ಫೀಸ್ನ ಕಟ್ಟಿಲ್ಲ ಅವರಿಗೆ ಇದೇ 2021 ಇದೇ 29 ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಆ ಡೇಟ್ ಒಳಗೆ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಅಂದರೆ ಬಂದುಬಿಟ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು ರಿಪೋರ್ಟಿಂಗ್ ಕಾಲೇಜ್ ಬಂದುಬಿಟ್ಟು 31 ಇದೇ December 3 ಕೊನೆ ದಿನಾಂಕ ಆಗುತ್ತೆ ಕಾಲೇಜ್ ರಿಪೋರ್ಟ್ ಮಾಡೋದು. ಕಾರಣ ಬಂದುಬಿಟ್ಟು ಕಾಲೇಜ್ಗಳು ಕೂಡ ಶುರು ಆಗಿದ್ದಾವೆ, ಕ್ಲಾಸಸ್ ಕೂಡ ಶುರು ಆಗಿದ್ದಾವೆ, ಸ್ಲೈಟ್ ಡಿಲೇ ಆಗ್ತಿದೆ. ಹೊಸ ವರ್ಷ ಕೂಡ ಬರ್ತಿದೆ, ಮುಂದಿನ ವರ್ಷ ಕೂಡ ಆಗ್ತಿದೆ, ಸ್ಲೈಟ್ ಡಿಲೇ ಆಗ್ತಿದೆ. ಆ ರೀಸನಿಂದ ಈಗ ಬೇಗ ಮಾಡ್ತಿದ್ದಾರೆ. ಆದಷ್ಟು ಬೇಗ 30 ಒಳಗೆ ಬೇಗ ನಿಮ್ಮದು ಅಡ್ಮಿಷನ್ ಡೌನ್ಲೋಡ್ ಮಾಡಿ ಬೇಗ ಅಡ್ಮಿಷನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.